ಹೇಳಿ ಲಿಂಗಪ್ಪರೇ, ಈ ಸಸಿಗಳನ್ನ ನೀವು ಬೀಜದ ಕಾಯಿನ ಯಾವ ರೀತಿ ಆಯ್ಕೆ ಮಾಡಿದ್ದೀರಾ? ನಾವು 35-40 ವರ್ಷದ ಗಿಡ ನಮ್ಮಲ್ಲಿ ಇದೆ, ಹಳೆ ಸಸಿಗಳು ಮರಗಳಿದ್ದಾವೆ, ಅದರಲ್ಲಿ ಒಳ್ಳೆ ಉತ್ಕೃಷ್ಟವಾಗಿ ಬರ್ತಕ್ಕಂತ ಹೈ ಯೀಲ್ಡ್ ಬರ್ತಕ್ಕಂತ ಗಿಡಗಳನ್ನ, ನಾವು ತಾಯಿ ಗಿಡಗಳನ್ನು ಗುರುತಿಸ್ಕೊಂಡಿದ್ದೀವಿ. ಅದರಲ್ಲಿ ಲಾಸ್ಟ್ನೇ ಬ್ರೀಡ್ನಲ್ಲಿ ನಾವು ಅವನ್ನ ತಾಯಿ ಬೋಟ್ ಕಡಿಕೊಂಡು ಊಣ್ತೀವಿ, ಭೂಮಿ ಒಳಕ್ಕೆ ಊಣಿ ಸಸಿ ನಾವೇ ಇದನ್ನ ಮಾಡಿ ತಯಾರು ಮಾಡಿ ಬೇರೆ ಕಡೆಗೆ ನಾಟಿ ಮಾಡ್ತೀವಿ. ನಾಟಿ ಮಾಡಿ ಒಳ್ಳೆ ಉತ್ಕೃಷ್ಟವಾಗಿ ಬೆಳಿತೀವಿ ಇದನ್ನ. ಅದು ತಾಯಿ ಮರ ಅಂತ ಹೇಳಿದ್ರಲ್ಲ, ಆ ತಾಯಿ ಮರದ ಲಕ್ಷಣ ಏನು? ಜಾಸ್ತಿ ಫಸಲು ಬರುತ್ತಾ ಅಥವಾ ಹೇಗೆ ಅದು ಹೇಗೆ ಚೆನ್ನಾಗಿರುತ್ತೆ ಅಂದ್ರೆ, ಮರ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಬಂದ್ರೆ ನೀವು ಬಂದು ತಾಯಿ ಮರಗಳು ನಾವು ಬೆಟ್ಟ ತೋರಿಸ್ಕೊಡ್ತೀವಿ. ನಮ್ದೇ ತೋರ್ಸಲ್ಲಿ ಇರ್ತಕ್ಕಂಥದ್ದು ಒಳ್ಳೆ ಛತ್ರಿ ಇದ್ದಂಗೆ ಇರುತ್ತೆ, ಒಳ್ಳೆ ಫಲವತ್ತವಾಗಿ ಬೇಕ ಒಂದೇ ತರದ ಗಿಡ ಮರ ಇರ್ತಕ್ಕಂಥದ್ದು. ಅದು ಇವತ್ತುವರೆಗೂ 200-250 ತಾಯಿ ಬಿಡ್ತಕ್ಕಂಥ ಒಂದು ಲಕ್ಷಣ ಹೊಂದಿರುತ್ತೆ. ಪ್ರತಿ ವರ್ಷನೂ ಕೂಡ ಪ್ರತಿ ವರ್ಷನೂ 200-250 ಕಾಯಿ ಬಿಡುತ್ತೆ. ಕೊಬ್ಬರಿ 500 ಬರುತ್ತೆ, ನಾವು ಕೊಬ್ಬರಿ ಮಾಡ್ತೀವಿ. ಒಂದು 1,000 1 ವರ್ಷ ಕೊಬ್ಬರಿ ಜಾಲಂತಿ ಬರ್ತದೆ. ಇನ್ನು ನಾವು ಇನ್ನು ಉತ್ಕೃಷ್ಟ ಮಾಡ್ತೀವಿ ಅಂದ್ರೆ 1.5 ಕ್ವಿಂಟಲ್ವರೆಗೂ ನಾವು ಬೆಳಿಬಹುದು. ಅಂದ್ರೆ ಇದು ಕೊಬ್ಬರಿಗೆ ಒಳ್ಳೆ ಉತ್ತಮವಾದಂತ ತಳಿ ಆಗಿರ್ಬೋದು, ಎಳನೀರ್ ಆಗಿರ್ಬೋದು, ತೆಂಗಿನ ಕಾಯಿ ಮಾರಾಟ ಮಾಡಬಹುದು. ಇದು ಒಳ್ಳೆ ಸೈಜ್ ಕಾಯಿ ಇರುತ್ತೆ ನೋಡಿ, ಆ ಮರದಲ್ಲಿ ಇರ್ತಕ್ಕಂತ ಸಸಿ ನಾವೇ ಸ್ವಂತ ಬೆಳೆಸಿದ್ದೀವಿ. ನೋಡಂದ್ರ ಇವಾಗ ಇವು ಎಷ್ಟು ತಿಂಗಳದ ಸಸಿಗಳು? ಇವು 1 ವರ್ಷ 3 ತಿಂಗಳು. 1 ವರ್ಷ 3 ತಿಂಗಳು ಸಸಿಗಳಿಗೆ ಆಗಿದೆ. ಇವನ್ನೆಲ್ಲ ಕೂಡ ನೆಲದಲ್ಲೇ ಬೆಳೆಸುವಂತದ್ದು, ಪಾಕೆಟ್ ಹಾಕಿ ನೀವು ಬೆಳೆಸೋದಿಲ್ಲ? ಓಕೆ, ನೆಲದಲ್ಲಿ ಹಾಕಿ ಬೆಳೆಸಿರೋ ಸಸಿಗಳು ಸ್ನೇಹಿತರೆ ಇವೆಲ್ಲಾನು ಕೂಡ ಇವ್ರದೇ ತೋಟದಲ್ಲಿ 40 ವರ್ಷದ ಮರಗಳಿಂದ ಆಯ್ಕೆ ಮಾಡಿ ತಾಯಿ ಗಿಡಗಳನ್ನ ನಾವು ನಿಂತಿದೀವಲ್ಲ. ಇದು ಒಂದು 9 ವರ್ಷದ ತೋಟ, ಇದು 9 ವರ್ಷದ ತೋಟ, ಅದೇ ಹಳೆ ಮರದಿಂದ ಹಾಕಿ ಮಾಡಿರುವಂತದ್ದು, ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿರುವಂತ ತೋಟ ಇದು. ಹಾಗಾಗಿ ನಿಮ್ಗೆ ತುಂಬಾ ನಂಬಿಕೆ ಇರುತ್ತೆ ಈ ಒಂದು ಇದರಲ್ಲಿ, ಏನು ಇವ್ರು ಬೆಳೆಸಿರುವಂತ ಸಸಿಗಳು ಯಾವುದೇ ರೀತಿಯಾದಂತ ಕಳಪೆ ಸಸಿಗಳಲ್ಲ, ಮತ್ತೆ ಎಲ್ಲಿಂದ ಬೀಜ ತಗೊಂಬಂದು ಹಾಕಿ ಬೆಳೆಸಿದಂತವಲ್ಲ, ಇವ್ರದೇ ತೋಟದಲ್ಲಿ ಹಾಕಿ ಬೆಳೆಸಿರೋಂಥದ್ದು. ಈಗ ಲಿಂಗಪ್ಪ ಅವರು ಒಂದು ಗಿಡವನ್ನ ತೋರಿಸ್ತಾ ಇದಾರೆ, ನೋಡೋಣ. ಇದು ಹೇಳಿ ಗಿಡದ ಬಗ್ಗೆ. ನಾಲ್ಕು 1, 2, 3, 4, 5, 6 ಗೊನೆ ಇನ್ನೂ ಇದೆ ಇದ್ರೊಳಗೆ. ಮೇಲೆ ಈಗ ಮೇಲ ಸಣ್ಣ ಬಿಟ್ಕೊಂಡು 6 ಗೊನೆ ಕಾಯಿದೆ ನೋಡಿ ಸ್ನೇಹಿತರೆ. ಈಗ ಆಲ್ರೆಡಿ ಒಂದು ಕಟಾವ್ ಆಗಿದೆ ಈ ಗಿಡದಲ್ಲಿ, ಕಟಾವ್ ಆಗಿದ್ರು ಕೂಡ ಇನ್ನು ಎಷ್ಟೊಂದು ಕಾಯಿದೆ, ಮಿನಿಮಮ್ ಒಂದು 100-120 ಕಾಯಿ ಇದರಲ್ಲಿ ಇದೆ. ಒಂದು 100 ಕಾಯಿ ಅಂತೂ ಇದೆ ಈಗಾಗ್ಲೇ. ಒಂದು 100 ಕಾಯಿ ಕಿತ್ತಿದ್ರ ಹಾಗಾದ್ರೆ 1, 2, 3, 4, 5 ಗೊನೆ ಕಿತ್ತಿದ್ರು, 25-100 ಗ್ಯಾರಂಟಿ. 200 ಕಾಯಿ ಬನ್ನಿ ಬನ್ನಿ ನೋಡ್ಕೊಂಡು ಹೋಗೋಣ, ಎಲ್ಲಾವುದು ನೋಡೋಣ. ಇವರ ಒಂದು ತಳಿ ಇದೆಯಲ್ಲ, ಆ ಒಂದು ತಳಿ ಹೈಬ್ರಿಡ್ ತಳಿಗಳ ಒಂದು ಈಲ್ಡ್ ಅನ್ನ ಮೀರಿಸುತ್ತೆ, ಮತ್ತೆ ಈ ಗಿಡನು ಕೂಡ ತುಂಬಾ ಆಯಸ್ ಅನ್ನ ಹೊಂದಿರುತ್ತೆ. ಈ ನಾಟಿ ತಳಿ 100 ವರ್ಷ ಬರುತ್ತೆ, ಅದೇ ನೀವು ಯಾವುದೇ ಹೈಬ್ರಿಡ್ ತಳಿ ಹಾಕಿದ್ರೆ 35-40 ವರ್ಷಕ್ಕೆ ಆ ಒಂದು ಗಿಡ ಫಸಲು ಕೂಡ ಅದನ್ನ ನಿಲ್ಸುತ್ತೆ ನೋಡಿ. ನಿಜಕ್ಕೂ ಇಲ್ಲಿ ಒಂದ್ ರೀತಿ ಖುಷಿ ಆಗ್ತಾ ಇದೆ, ಇವರು ಮಾಡಿರುವಂತ ವಿಧಾನ ಮತ್ತೆ ಇವ್ರ ಒಂದು ತಳಿ ನೋಡಿ. ಹಾ ನೋಡಿ ಸ್ನೇಹಿತರೆ, ಇದು ಕೇವಲ 9 ವರ್ಷದ ಗಿಡ. ಎಷ್ಟು ಕಾಯಿ ಇದೆ ಈಗ ಆಲ್ರೆಡಿ? ಈಗಾಗಲೇ ಒಂದ್ ಕಟಾವ್ ಮಾಡಿದೀರಾ ಅಂತೀರಿ, ಎಷ್ಟು ಎಷ್ಟು ಗುಣ ಕಿತ್ತಿದ್ರ ಆಲ್ರೆಡಿ? 1, 2, 3, 4, 5, 6, 7 ಗೊನೆ ಇದೆ ನೋಡಿ. ಸೈಜ್ ಕೂಡ ದಪ್ಪ ಇದೆ. ಇದನ್ನ ನೀವು ಎಳ್ನೀರ್ಗಾದ್ರೂ ಉಪಯೋಗಿಸ್ಕೋಬಹುದು, ಅಥವಾ ಸಿಪ್ಪೆಕಾಯಿಗಾದ್ರೂ ಉಪಯೋಗಿಸ್ಕೋಬಹುದು, ಇಲ್ಲಾಂದ್ರೆ ಕೊಬ್ಬರಿಗಾದ್ರೂ, ಕೊಬ್ಬರಿನಲ್ಲಿ ಹೈಯೆಸ್ಟ್ ಈಲ್ಡ್ ಬರುತ್ತೆ, ಕೊಬ್ಬರಿಗಾದ್ರೂ ಉಪಯೋಗಿಸ್ಕೋಬಹುದು. ಡಿ ಲಿಂಗಪ್ಪ ಅವರು ಎಲ್ಲಾ ಕರ್ನಾಟಕದಾದ್ಯಂತ ಈ ಒಂದು ತಳಿನ ಇವರು ಸಸಿಗಳನ್ನ ಕೊಡ್ತಾ ಇದ್ದಾರೆ ನೋಡಿ. ಇಲ್ಲೊಂದಿಷ್ಟು ಸಸಿಗಳಿದೆ, ಅಲ್ಲಿರೋಂಥದ್ದು 1 ವರ್ಷ 3 ತಿಂಗಳದ ಸಸಿಗಳು, ಸಾವಿರಾರು ಸಸಿಗಳನ್ನ ಬೆಳೀತಾರೆ ಇವರು. ಬೆಳೆದು ಇಡೀ ಕರ್ನಾಟಕದಾದ್ಯಂತ ಈ ಒಂದು ಸಸಿಗಳನ್ನ ಇವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇವ್ರ ಕಡೆ ತಗೊಂಡೋಗುವಂಥ ಸಸಿಗಳು ತುಂಬಾ ನಂಬಿಕೆಯಿಂದ ತಗೊಂಡೋಗುವಂಥ ಸಸಿಗಳು, ಯಾವುದೇ ನರ್ಸರಿನಲ್ಲಿ ಮತ್ತೆ ಅಲ್ಲೂ ಇಲ್ಲೂ ಕೊಡ್ತಾರೆ ಆ ರೀತಿಯಾದಂಥ ಸಸಿಗಳಲ್ಲ ಇವು. ನೀವು ತಗೊಂಡೋಗ್ಬೋದು ಇವರಲ್ಲಿ ತುಂಬಾ ನಂಬಿಕೆಯಿಂದ. ನಾವು ಯಾವುದೇ ಕಾರಣಕ್ಕೂ ಒಳ್ಳೆ ಉತ್ಕೃಷ್ಟವಾದ ಬೀಜವನ್ನು ಹಾಕಿ ಬೆಳೆಯೋದು, ಯಾಕಂದ್ರೆ
ನಾವು ರೈತರಾಗಿದ್ರೆ ರೈತರಿಗೆ ಮೋಸ ಮಾಡಕ್ ನಾವು ತಯಾರಿಲ್ಲ, ನಾವು ಯಾವುದೇ ವಿಧವಾದ ಅನ್ಯಾಯ ಮಾಡಕ್ ತಯಾರಿಲ್ಲ. ದುಡ್ಡು ಸಂಪಾದನೆ ಮಾಡೋದು ಮುಖ್ಯ ಅಲ್ಲ, ಯಾವತ್ತು ನಾವು ಮಾಡಿರ್ತಕ್ಕಂತ ಕಾಯಕ ಒಳ್ಳೆ ಚೆನ್ನಾಗಿರ್ಬೇಕು. ರೈತ ಅವನು ರೈತ ನಮ್ಮಂತೆ ಖುಷಿ ಪಡಬೇಕು. ಹೌದು, ಈ ಸಸಿಗಳನ್ನ ತಗೊಂಡೋದಾಗ ನಿಜಕ್ಕೂ ಖುಷಿ ಪಡ್ತಾನೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದ್ರೆ ಈ ಸಸಿಗಳು ಅಷ್ಟು ಚೆನ್ನಾಗಿದೆ, ನೆಲದಲ್ಲೇ ಬೆಳೆಸಿರೋ ಸಸಿಗಳು, ಅಡಿಕೆ ಸಸಿಗಳು. ನಿಮ್ಮ ಅಡ್ರೆಸ್ ಹೇಳಿ ಈ ಒಂದು ಸಸಿಗಳನ್ನ ತಗೊಂಡೋಗೋದಕ್ಕೆ. ನಮ್ದು ತುಮಕೂರು ಜಿಲ್ಲೆ ಗುಬ್ಬೆ ತಾಲೂಕ್ ಚೇಳೂರು ಹೋಬಳಿ. ನಮ್ದು ಗ್ರಾಮ ಸಾರಿಗೆಪಾಳ್ಯ ಅಂತ. ನಮ್ ಜಮೀನಿರೋದು ಚಿಕ್ಕೇಡ್ಗಿಳ್ಳಿ ಸರ್ವೆ ನಂಬರ್ ನಲ್ಲಿ ಇರೋದು. ಚಿಕ್ಕೇಡ್ಗಿಳ್ಳಿ ಸರ್ವೆ ನಂಬರ್ ನಲ್ಲಿ ಬಂದು ಕೇಳಿದ್ರೆ ಯಾರು ಹೇಳ್ತಾರೆ ಚಿಕ್ಕೇಡ್ಗಿಳ್ಳಿ ಗೇಟ್ನಲ್ಲೇ ಪಕ್ಕದಲ್ಲೇ ನಮ್ ಜಮೀನ್ ಇರೋದು. ಇಲ್ಲಿ ಬಂದು ಡೀಲಿಂಗಪ್ಪ ಅವ್ರ ತೋಟ ಯಾವ್ದಂತಂದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ, ನೀವು ಇಲ್ಲಿ ಬಂದು ತಗೊಂಡು ಹೋಗ್ಬೋದು. ಧನ್ಯವಾದಗಳು ಡೀಲಿಂಗಪ್ಪರೇ.